ಓವರ್ಆಲ್ ರಾಜ್ಯದಲ್ಲಿ ಮಳೆ ಅಂತ ನೋಡಿದಾಗ ಕೆಲವೊಂದು ಕಡೆ ಹಾನಿ ಮತ್ತು ಸಾವು ನೋವು ತಂದಿಟ್ಟಿದ್ರೆ ಮಗದೊಂದು ಕಡೆ ಹಲವಾರು ಜಲಪಾತಗಳಿಗೆ ಜೀವಕಳೆ ಬಂದಿದೆ. ಅದೇ ರೀತಿಯಾಗಿ ಆನೆಕಲ್ನ ಮುತ್ಯಾಲಮಡು ಜಲಪಾತಕ್ಕೂ ಕೂಡ ಭಾರಿ ಮಳೆಯಿಂದಾಗಿ ಜೀವಕಳೆ ಬಂದಿದೆ. ಮುತ್ಯಾಲಮಡುವಿನಲ್ಲಿ ಜಲಧಾರೆ ಭೋರ್ಗರಿತಾ ಇದ್ದು ಇದು ಪ್ರವಾಸಿಗರನ್ನ ಕೈ ಬೀಸ್ಕರಿತಾ ಇದೆ. ಆ ಜಲಪಾತದ ಗದವೈಭವ ಮತ್ತೆ ಮರುಕಳಿಸಿದೆ ಅಂತ ಹೇಳಬಹುದು. ಆ ಜುಳು ಜುಳು ಹರಿಯುವ ನೀರಿನ ನಿನಾದಕ್ಕೆ ಕಿವಿಗೊಡುತ್ತಾ ಹಸಿರಿನ ನಡುವೆ 400 ಹೆಚ್ಚು ಮೆಟ್ಟಿಲು ಇಳಿದು ಕಣಿವೆ ತಲುಪು ಬಿಟ್ರೆ ಆಯಾಸ ಅನ್ನೋದೇ ಹೋಗ್ಬಿಟ್ಟು ಮನಸ್ಸಿಗೆ ಮುದ ಅನ್ನೋದು ಸಿಗುತ್ತೆ. ಬೆಂಗಳೂರು ಕೂವಳತೆ ದೂರದಲ್ಲಿರುವಂತಹ ಮುತ್ಯಾಲಮಡುಗು ಜಲಪಾತದಲ್ಲಿ ಇವತ್ತು ಸಾಮಾನ್ಯವಾಗಿ ಸಂಡೇ ಆದರೆ ಹೆಚ್ಚಿನ ಜನ ಇರ್ತಿದ್ರು. ಆದರೆ ಮುತ್ಯಾಲಮಡುಗು ಜಲಪಾತಕ್ಕಿಂತ ಅರಣ್ಯ ಒಳಗಡೆ ಒಂದು 1/2 ಕಿಲೋಮೀಟರ್ ಒಳಗಡೆ ನಡ್ಕೊಂಡ್ಬಂದರೆ ಶಂಕರ ಚಕ್ರ ಅಂತೇಳಿ ಈ ಒಂದು ಜಲಪಾತದ ದೃಶ್ಯಗಳನ್ನು ನೇರವಾಗಿ ತೋರಿಸ್ತಾ ಹೋಗ್ತೀನಿ. ಇವತ್ತು ಭಾನುವಾರ ಆಗಿರೋದ್ರಿಂದ ಸತತವಾಗಿ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತದೆ. ಜೊತೆಗೆ ಇವತ್ತು ಮಾಮೂಲಿ ಎಂದಿನಂತೆ ಕಳೆದ ಒಂದು ವಾರದಿಂದ ಸತತವಾಗಿ ಮಳೆ ಬೀಳ್ತಿರೋದ್ರಿಂದ ಇವತ್ತು ಈ ಶಂಕು ಚಕ್ರದಲ್ಲಿ ಸಂಪೂರ್ಣವಾಗಿ ಹಾಲಿನ ನೊರೆಯಂತೆ ನೀರು ಸುಮಾರು 100-150 ಮೇಲೆಯಿಂದ ನೀರು ಧುಮುಕಿ ಬರ್ತಾ ಇದೆ. ಹಾಗಾಗಿ ಸಾಕಷ್ಟು ಜನ ಬೆಂಗಳೂರು ಬೇರೆ ಬೇರೆ ಭಾಗಗಳಿಂದ 100 ಸಂಖ್ಯೆಯಲ್ಲಿ ಬಂದಿದ್ದಾರೆ ಇವತ್ತು ಪ್ರವಾಸಿಗರು. ನಾವು ನೋಡ್ತಾ ಇರ್ಬೋದು, ನಾವು ಎಡಭಾಗದಲ್ಲಿ ತೋರಿಸ್ತಾ ಹೋಗ್ತೀನಿ. ಈಗಾಗಲೇ ವಿದ್ಯಾರ್ಥಿಗಳು ಎಷ್ಟರ ಕಷ್ಟ ಬಿದ್ದು ಏನು ಈ ಪಾಲ್ಸ್ ಹತ್ರ ಬರ್ತಾರೆ ಅಂದರೆ ಯಾವುದೇ ಥರದ ಇಲ್ಲಿ ಸೇಫ್ಟಿ ಇಲ್ಲ. ಸ್ವಲ್ಪ ಯಾಮಾರದು ಸಹ ಕೆಳಗಡೆ ಬೀಳ್ತಾರೆ, ಆದರೆ ಬಿದ್ದು ನೇರವಾಗಿ ಹಳ್ಳಕ್ಕೆ ಹೋಗುವಂಥ ಸಾಧ್ಯತೆ ಇದೆ. ಆದ ಸಂಬಂಧಪಟ್ಟಂತಹ ಅರಣ್ಯ ಇಲಾಖೆ ಇರ್ಬೋದು ಅಥವಾ ಪೊಲೀಸರು ಸಹ ಇದ್ರ ಬಗ್ಗೆ ಯಾವುದೇ ಕ್ರಮ ಕೈಗೊಳ್ತಿಲ್ಲ. ಹಾಗಾಗಿ ಇವತ್ತೇನು ಮುತ್ಯಾಲಮಡುಗು ಬಳಿ ಇರುವಂತಹ ಜಲಪಾತದ ಬಳಿ ಸಾಕಷ್ಟು ಜನ 100 ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಯಾಕೆ ಸಂಬಂಧಪಟ್ಟಂತಹ ಪೊಲೀಸರು ಸಹ ಇದ್ರ ಬಗ್ಗೆ ನಿಗಾ ಇಡಬೇಕು, ಜೊತೆಗೆ ಇಲ್ಲಿ ಬರೋರಿಗೆ ಒಂದು ಸೂಚನೆಯನ್ನು ಕೊಟ್ಟು ಭದ್ರತೆ ಬಗ್ಗೆ ಎಚ್ಚರಿಕೆಯನ್ನು ಕೊಡಬೇಕು ಅನ್ನೋದು ಇಲ್ಲಿನ ಸ್ಥಳೀಯರ ಆಗ್ರಹ ಆಗಿರುವಂಥದ್ದು. ಆನೇಕಲ್ಲಿಂದ ಅಂಬರೀಶ್, ಪಬ್ಲಿಕ್ ಟಿವಿ.